ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮಿಸ್ ಕುಕಿಂಗ್ ಬಿ. ಬನ್ನಿ, ಇವತ್ತು ಬೆಂಗಳೂರು ಟ್ರೆಂಡಿಂಗ್ ರೆಸಿಪಿ ಇಡ್ಲಿ ಐಸ್ ಕ್ರೀಮ್ ಹೇಗೆ ಮಾಡೋದು ನೋಡೋಣ. ನಾರ್ಮಲ್ ಇಡ್ಲಿ ತಿನ್ನಿ ಬೋರ್ ಆಗಿರೋರಿಗೆ ಈ ರೀತಿ ಒಂದ್ಸರಿ ಮಾಡಿಕೊಡಿ. ಮಕ್ಕಳು, ದೊಡ್ಡವರು ಎಲ್ಲ ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥ ಇಡ್ಲಿನ ಇಷ್ಟಪಟ್ಟು ತಿಂತಾರೆ. ಸೊ ಇನ್ನಿನ್ ಸ್ಕೂಲ್ಸ್ ಎಲ್ಲ ಶುರುವಾಗಿದೆ. ಸೊ ಈ ರೀತಿ ನೀವು ಒಂದ್ಸರಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ಹಾಗಾದರೆ ಬನ್ನಿ ಈ ಇಂಟ್ರೆಸ್ಟಿಂಗ್ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇಡ್ಲಿ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ನೀವು ಈ ರೀತಿ ಮೌಲ್ಸ್ ಇದ್ರೆ ಮೌಲ್ನ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಈ ರೀತಿ ನಾರ್ಮಲ್ ಆಗಿ ಗ್ಲಾಸಲ್ಲಿ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲೇ ಇಡ್ಲಿನ ಮಾಡ್ಕೋಬೋದು. ಸೊ ಈ ರೀತಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಎಣ್ಣೆನ ಅಪ್ಲೈ ಮಾಡಿಕೊಂಡು ಒಂದು ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನ ತುಂಬಿಟ್ಕೊಳ್ಳಿ ಈ ರೀತಿ. ಸೊ ಇವಾಗ ಐಸ್ ಕ್ರೀಮ್ ಸ್ಟಿಕ್ನ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಮಿಡಿಲ್ಗೆ ಇನ್ಸರ್ಟ್ ಮಾಡಿ. ಸೊ ಇವಾಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ನೀವು ಸ್ಟೀಮ್ ಮಾಡೋಕ್ಕಿಡ್ಬೋದು. ನಾನಿಲ್ಲಿ ಜರಡಿನ ಇಟ್ಟು ಸೊ ಒಂದು 15 ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ಅದು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ ಅಂತಂದರೆ ನಾರ್ಮಲಾಗಿ ನಾವು ಇಡ್ಲಿ ಮಾಡ್ತಿರಲ್ಲ ಆ ಇಡ್ಲಿಗೇ ಈ ರೀತಿ ನೀವು ಸ್ಟಿಕ್ನ ಇನ್ಸರ್ಟ್ ಮಾಡ್ಬೋದು. ಇದೊಂಥರ ಲಾಲಿಪಾಪ್ ಥರ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀತಿ ಕೂಡ ಒಂದ್ಸರಿ ಮಾಡ್ಕೋಬೋದು. ಸಾಫ್ಟಾಗಿ ಇಡ್ಲಿ ಬರಬೇಕು ಅಂದರೆ ಹಿಟ್ಟನ್ನು ಹೇಗೆ ಮಾಡಬೇಕು ಅಂತ ಚಾನಲಲ್ಲಿದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ 15 ನಿಮಿಷ ಆಗಿದೆ, ನೋಡ್ತಿದ್ರೆ ಮುಕ್ಕಾಲು ಭಾಗದಷ್ಟು ನಾವು ಹಾಕ್ಕೊಂಡ್ರೆ ಸಾಕು ಈ ರೀತಿ ಮೇಲಾಗಿ ಬರುತ್ತೆ. ಸೊ ಇವಾಗ ಇದನ್ನು ಡಿಮೌಲ್ಡ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ನೈಫ್ ಅಥವಾ ಸ್ಪೂನ್ ಹೆಲ್ಪಿಂದ ನೀವು ಸ್ವಲ್ಪ ಎಡ್ಜಸ್ಟ್ನ ರಿಮೂವ್ ಮಾಡಿದ್ರೆ ಈಸಿಯಾಗಿ ಡಿಮೌಲ್ಡ್ ಆಗುತ್ತೆ. ಸೊ ಈ ರೀತಿ ಡಿಮೌಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆಗಿರೋದ್ರಿಂದ ಸಾಫ್ಟ್ ಆಗಿರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ನೀವು ರಿಮೂವ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಇಡ್ಲಿ ಐಸ್ ಕ್ರೀಮ್ ರೆಡಿ ಟು ಈಟ್. ಇದನ್ನು ಯಾವುದಾದ್ರೂ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇಡ್ಲಿ ಐಸ್ ಕ್ರೀಮ್ ರೆಸಿಪಿನ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನಾನು ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ. ನೀವಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಷ್ಟು ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.